ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತಿ ಚಿಕ್ಕ ದೇಶಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಕಳೆದ ವಿಡಿಯೋದಲ್ಲಿ ನಾನು 5 ಚಿಕ್ಕ ದೇಶಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಈಗ ಮುಂದಿನ 5 ಚಿಕ್ಕ ದೇಶಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 5ನೇದು ತುವಾಲಿಯನ್ ದ್ವೀಪಗಳು ಜಗತ್ತಿನ 5ನೇ ಚಿಕ್ಕ ರಾಷ್ಟ್ರ. ಶಾಂತ ಮಹಾಸಾಗರದಲ್ಲಿನ ಹವಾಯಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರುವ ಒಂದು ದ್ವೀಪ ರಾಷ್ಟ್ರ. ಕಿರಿಬಿಟ್ಟಿ, ಫಿಜಿ, ಸಮೋವ ರಾಷ್ಟ್ರಗಳು ಇದರ ನೆರೆಯ ದೇಶಗಳು. 1978ರಲ್ಲಿ ಬ್ರಿಟನ್ನಿಂದ ಈ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಫುನ್ನುಫುಟ್ಟಿ ಇದರ ರಾಜಧಾನಿಯಾಗಿದ್ದು ತುವಾಲಿಯನ್ ಭಾಷೆಯ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಮಾತನಾಡಲಾಗುತ್ತೆ. ಈ ದೇಶ ಕೇವಲ 26 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಹಾಗೂ ಇಲ್ಲಿನ ಜನಸಂಖ್ಯೆ ಕೇವಲ 12,000 ಮಾತ್ರ. 4ನೇದು ನೌರು. ಸೊ ನೌರು ಗಣರಾಜ್ಯ ಕೂಡ ದಕ್ಷಿಣ ಶಾಂತ ಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರ. ಇದು ವಿಶ್ವದ ಪುಟ್ಟ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿದೆ ಹಾಗೂ ಇದು ವಿಶ್ವದ ಅತ್ಯಂತ ಪುಟ್ಟದಾದ ಸ್ವತಂತ್ರ ಗಣರಾಜ್ಯವಾಗಿದೆ. ಇನ್ನು ಈ ದೇಶದ ಮತ್ತೊಂದು ವಿಶೇಷತೆ ಏನಂದ್ರೆ ವಿಶ್ವದ ರಾಜಧಾನಿಯೇ ಇಲ್ಲದಿರುವಂತಹ ಜಗತ್ತಿನ ಏಕೈಕ ರಾಷ್ಟ್ರವಿದು. 21 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ನೌರು ದೇಶದ ಜನಸಂಖ್ಯೆ ಸುಮಾರು 14,000. 3ನೇದು ಮೊನಾಕೊ. ಸೊ ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಮೊನಾಕೋಗೆ 3ನೇ ಸ್ಥಾನ. ಕೇವಲ 1.95 ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಹೊಂದಿರುವ ಈ ದೇಶದಲ್ಲಿ 35,000 ಜನರು ವಾಸ ಮಾಡ್ತಾ ಇದ್ದಾರೆ. ಇನ್ನು ಈ ದೇಶ 1997ರಲ್ಲಿ ಸ್ವತಂತ್ರ ಪಡೆದು ಸಾಂವಿಧಾನಿಕ ಅರಸುತ್ತಿಗೆ ಆಡಳಿತವನ್ನು ಹೊಂದಿದೆ ಹಾಗೂ ಮೊನಾಕೊ ಇದರ ರಾಜಧಾನಿಯಾಗಿದ್ದು ಪ್ರಮುಖ ಆರ್ಥಿಕ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ. 2ನೇದು ವ್ಯಾಟಿಕನ್ ಸಿಟಿ. ಸೊ ಜಗತ್ತಿನ ಅತಿ ಪುಟ್ಟ ರಾಷ್ಟ್ರಗಳಲ್ಲಿ ವ್ಯಾಟಿಕನ್ ಸಿಟಿಗೆ 2ನೇ ಸ್ಥಾನ ಹಾಗೂ ಇದು ಕ್ರೈಸ್ತರ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಇದು ಕೂಡ ಒಂದು ಹಾಗೂ ಕ್ರಿಶ್ಚಿಯನ್ನರ ಧರ್ಮಗುರು ಪೋಪ್ ನೆಲೆಸಿರುವ ಸ್ಥಳ. ರೋಮ್ ನಗರದ ಮಧ್ಯಭಾಗದಲ್ಲಿರುವ ವ್ಯಾಟಿಕನ್ ಸಿಟಿ ಸ್ವತಂತ್ರ ದೇಶವಾಗಿದೆ ಹಾಗೂ ಈ ದೇಶದ ನಾಯಕತ್ವ ಮತ್ತು ಆಡಳಿತವನ್ನು ಪೋಪ್ ಅವರಿಗೆ ವಹಿಸಲಾಗಿದೆ. ಈ ನಗರದ ಮಧ್ಯಭಾಗದಲ್ಲಿ ಕ್ರೈಸ್ತ ದೇವಾಲಯವಿದೆ ಹಾಗೂ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕ್ರೈಸ್ತ ದೇವಾಲಯ. 1ನೇದು ಸೀಲ್ಯಾಂಡ್. ಸೊ ಸೀಲ್ಯಾಂಡ್ ಅನ್ನುವ ರಾಷ್ಟ್ರ ಪ್ರಪಂಚದ ಅತ್ಯಂತ ಚಿಕ್ಕ ರಾಷ್ಟ್ರಗಳ ಲಿಸ್ಟ್ನಲ್ಲಿ 1 ಸ್ಥಾನದಲ್ಲಿದೆ. ಇನ್ನು ಈ ರಾಷ್ಟ್ರದ ವಿಸ್ತೀರ್ಣವನ್ನು ಕೇಳಿದ್ರೆ ಖಂಡಿತ ನಿಮಗೆ ಆಶ್ಚರ್ಯವಾಗುತ್ತೆ. ಯಾಕಂದರೆ ಈ ರಾಷ್ಟ್ರದ ವಿಸ್ತೀರ್ಣ ಕೇವಲ 0.004 ಕಿಲೋಮೀಟರ್ಗಳು. ಸೊ ಮೈಕಲ್ ಬೇ ಅನ್ನುವ ವ್ಯಕ್ತಿ ಈಗ ಸದ್ಯಕ್ಕೆ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಉತ್ತರ ಸಮುದ್ರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ ಈ ಸೀಲ್ಯಾಂಡ್. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.